ಹೊರತಳ್ ನೋಡ್ರಿ ನಮ್ ದೀಪು, ನಮ್ ದೀಪು ಸೇರಿ ಏನ್ ನಾಚಿಕೆ ಗೀಚಿಕೆ ಏನಿಲ್ಲ. ಒಂಬತ್ ಜನ ಮೊಮ್ಮಕ್ಕಳು, ನಾವು ನಾನೇ ದೊಡ್ಡ ಮಗಳು. ಯಾವ ತರ ಟಾರ್ಚರ್ ಮಾಡ್ತಾವಳು ಅಂದ್ರೆ ಎಲ್ಲಾರ್ಗು ಕೋಲಲ್ಲಿ, ಕಲ್ಲಲ್ಲಿ, ಮಣ್ಣಲ್ಲಿ, ಎಲ್ಲಾದ್ರಲ್ಲೂ ಹೊಡಿತಾವಳು. ಏ ನೋಡ್ರಿ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಏನೆಲ್ಲ ಶಾಪ್ ಮಾಡ್ಕೊಂಡ್ ಬಂದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಸ ಥರ ಆಲ್ರೆಡಿ ಕವರೆಲ್ಲ ಕಿತ್ತಾಕಿ ಪರ್ಚಿ ಕಿರ್ಚಿ ಎಲ್ಲ ನೋಡಾಕ್ಬಿಟ್ಲು ನನ್ನ ಮಗಳು. ಏನೆಲ್ಲ ತಂದಿದ್ದೀನಿ ಅಂದರೆ ಒಂದು ಹಂಗೆ ಹಾಕೋಣದಾ, ಇನ್ನೊಂಚೂರು ಮೇಲೆ ಇಕ್ಕು ಹಂಗೆ ಚುಂದ್ರಿ ಬಂದು ಶುಕ್ಕಿಗೆ ಅಂತ ಒಂದು ಪುಟಾಣಿ ಪಾಪಡಿ ಬೊಟ್ಟೆನ ತೊಗೊಂಡು ಬಂದೆ. ನಂಗೆ ಅವಳಿಗೆ ಪಾಪಡಿ ಬೊಟ್ಟೆ ಹಾಕ್ಬೇಕಂತ ತುಂಬ ಆಸೆ, ಹಂಗಾಗಿ ಇದನ್ನು ತೊಗೊಂಡು ಬಂದೆ. ನೋಡ್ರೆ ಬಿದ್ದು ಹೋಗ್ತಾ ಇದೆ, ನೋಡೋಣ. ಆಮೇಲೆ ಕುಚ್ಚು ಹಾಕೋಕ್ಕೆ ಅಂತೇಳಿ ಒಂದು ಸ್ವಲ್ಪ ಸಾಮಾನನ್ನು ತೊಗೊಂಡು ಬಂದಿದ್ದೀನಿ. ನಾನು ಯಾವತ್ತೂ ಹಾಕಿಲ್ಲ, ಟ್ರೈ ಮಾಡೋಣ ಇವತ್ತು ಅಂತಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದಕ್ಕೆ ಗ್ಲೂ ಬೇಕು. ಆ್ಯಂಡ್ ಶುಕ್ಕಿಗೆ ಅಂತ ಹೇಳ್ಬಿಟ್ಟು ಎರಡು ಡಜನ್ ಬಳೆ ತೊಗೊಂಡಿದ್ದೀನಿ. ಇದಕ್ಕೆ ಏನಿದು ನೀಡಲ್ಸು. ಆಮೇಲೆ ಇದೊಂದು ಮೂಗ್ ಬೋಟ್ ತೊಗೊಂಡಿದ್ದೀನಿ. ನೋಡಿದ್ರೆ ಫ್ಲಾಪ್ ಆಗೋ ಥರ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಇವ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಹೆಂಗೆ ಕಾಣಿಸುತ್ತೆ. ಫೋಟೋಸ್ಗಾನ ಹಾಕ್ಕೊಂಡು ಇಟ್ಕೊಳ್ಳೋಣ ಅಂತ ನಾನು ಇದನ್ನು ತೊಗೊಂಡು ಬಂದೆ. ಆಮೇಲೆ ಇದು ಲಕ್ಷ್ಮಿಗೆ ಹಬ್ಬಕ್ಕೆ ಈ ಥ್ರೆಡ್ ಬೇಕಾಗಿತ್ತು, ಹಾಗಾಗಿ ಈ ಥ್ರೆಡ್ ಒಂದು 3 ಮೀಟ್ರ್ ತೊಗೊಂಡೆ. ಜೊತೆಗೆ ಈ ಬಾಜಿ ಬಂದು ನಂಗೆ ಬೇಕಾಗಿತ್ತು. ಏನಕ್ಕೆ ಅಂತಂದ್ಬಿಟ್ಟು ನಾನು ರೆಡಿ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಇನ್ನು ಬೇರೆ ಬೇಕಾಗಿತ್ತು ನನಗೆ, ಆದರೆ ಅಲ್ಲಿ ಆಪ್ಷನ್ಸ್ ಇರಲಿಲ್ಲ, ಹಾಗಾಗಿ ನಾನು ಇದನ್ನೇ ಪಿಕ್ ಮಾಡಬೇಕಾಯಿತು. ನನಗೆ ಪ್ಲೇನ್ ಬೇಕಾಗಿತ್ತು, ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಇದೇ ಸಿಕ್ಕಿದ್ದು. ಅಮ್ಮ ತಾಯಿ ಭೂದೇವಿ ಇಲ್ಲಿ ಬಳೆಗಳನ್ನೆಲ್ಲ ಕಿತ್ತಿ ಅಬ್ಬಬ್ಬಬ್ಬಬ್ಬಬ್ಬ. ಮತ್ತು ಇದು ಒಂದು ಡಜನ್, ಒಂದು 3 ಡಜನ್ ಬಳೆ ತೊಗೊಂಡಿದ್ದೀನಿ, ಹಾಕ್ಕೊಳ್ಳೋಣ ಅಂಥೇಳಿ. ನಂದು ಗ್ರೀನ್ ಸ್ಯಾರಿ ಆಗಿರೋದ್ರಿಂದ ನಾನು ಇದನ್ನು ತೊಗೊಂಡಿದ್ದೀನಿ. ಸೀರೆನೂ ಕೂಡ ಮತ್ತೆ ನಾನು ವೀಡಿಯೋ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಇನ್ನೇನು ನಮ್ಮಮ್ಮ ಮನೆಗೆ ಬಂದೆ, ಹೇಮಂತವ್ರಿಗೆ ಸಿಕ್ಕಾಪಟ್ಟೆ ಮೈಗೆ ಹುಷಾರಿಲ್ದಿರ ಆಗ್ಬಿಡ್ತು, ಸರಿ ಅಂದ್ಬಿಟ್ಟು ಅವರು ಇಂಜೆಕ್ಟ್ ಮಾಡಬೇಕು, 3 ಡೇಸ್ ಡೋಸ್ ತೊಗೋಬೇಕು ಅಂತ ಹೇಳಿದ್ರು. ಅಂತೂ ಕುಚ್ಚಾಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನಾಳೆ ಗೃಹ ಪ್ರವೇಶ ಇರೋದು, ಇವತ್ತು ರಾತ್ರಿಗೆ ಪೂಜೆ ಎಲ್ಲ ಇರುತ್ತೆ. ರಾತ್ರಿನೇ ಈ ರೀತಿ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಥಿಂಗ್ಸ್ ಏದಕ್ಕೆ ಬೇಕಾಗೋದನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಕಟ್ ಮಾಡೋಕ್ಕೆ ಎಲ್ಲನೂ ಕೂಡ ಸಿಂಪಲಾಗಿ ಹಾಕ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು, ನೋಡೋಣ. ಚೆನ್ನಾಗಿ ಬಂದರೆ ನಂಗೆ ಖಂಡಿತವಾಗಿ ಡೀಟೇಲ್ಸನ್ನ ನಾನು ಹಾಕ್ತೀನಿ. ಓಕೆ, ನಾ ಹೇಗೆ ಮಾಡಿದೆ ಅಂತಂದ್ಬಿಟ್ಟು ವೆರಿ ಸಿಂಪಲ್. ನಾನು ಬೆಳಗ್ಗೆನೇ ಎದ್ದು ಕುಚ್ಚು ಹಾಕೋಣ ಅಂತ ರೆಡಿ ಮಾಡಿಕೊಂಡೆ. ಬಟ್ ಆದರೆ ನನ್ನ ಡಿಸಿಷನ್ ಚೆನ್ನಾಗೇ ಇತ್ತು, ಆದರೂ ಕೂಡ ಇದು ಟೈಮ್ ಕರೆಕ್ಟ್ ಟೈಮ್ ಅಲ್ಲ. ಆ್ಯಕ್ಚುಲಿ ನಾನು ಕುಚ್ಚು ಹಾಕುವಂಥ ಟೈಮ್ ಅಲ್ಲ ಇದು, ಫ್ರೀ ಇದ್ದಾಗ ನಿಧಾನಕ್ಕೆ ಪೇಷನ್ಸಿಂದ ಹಾಕಿದಾಗ ಪರ್ಫೆಕ್ಟಾಗಿರುತ್ತೆ. ಹರಿಬರಿಯಲ್ಲಿ ಮಾಡ್ತೀನಿ ಅಂತ ಹೋದರೆ ಬೇಡ, ಈ ಕೆಲಸನೇ ಬೇಡ ಅಂತ ಅನಿಸ್ಬಿಡುತ್ತೆ. ತುಂಬಾ ಈಸಿ, ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ತುಂಬ ಈಸಿ ಅನಿಸುತ್ತೆ. ನನಗೆ ಇಂಟ್ರೆಸ್ಟ್ ಇತ್ತು, ಅದಾದಮೇಲೆ ನನಗೆ ಯಾವತ್ತೂ ಟೈಮ್ ಸಿಕ್ಕಿರಲಿಲ್ಲ ಮಾಡೋಕ್ಕೆ. ಇವಾಗ ಮಗು ಸ್ವಲ್ಪ ದೊಡ್ಡೋಳಾಗಿರೋದ್ರಿಂದ ಇದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗ್ತಿದೆ ನನಗೆ. ನನಗೆ ಕ್ರೋಷೇನೂ ಚೆನ್ನಾಗಿ ಕಲ್ತ್ಕೋಬೇಕು ಅಂತ ಆಸೆ. ಬೇರೆಯವ್ರಿಗೆಲ್ಲ ಹಾಕ್ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನನಗೋಸ್ಕರ ನನ್ನ ಸೀರೆನ ಹಾಕ್ಕೊಂಡ್ರೆ ನನಗೆ ತೃಪ್ತಿ ಇರುತ್ತೆ. ಅದಕ್ಕೇನೆ ನೆಕ್ಸ್ಟು ಇನ್ನೂ 2 ಸೀರೆ ಇಟ್ಟಿದ್ದೀನಿ, ಟ್ರೈ ಮಾಡೋಣ. ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ನಮ್ಮ ಅತ್ತೆಗೂ ಚೆನ್ನಾಗಿ ಗೊತ್ತು, ಅವ್ರ ಹತ್ರನೂ ಸ್ವಲ್ಪ ಟಿಪ್ಸ್ ಎಲ್ಲ ಕಲ್ತ್ಕೊಂಡು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಈ ಬೇಸಿಕ್ ಕುಚ್ಚನ್ನ ಮಾತ್ರ ಪರ್ಫೆಕ್ಟಾಗಿ ಕಲ್ತ್ಕೊಂಡಿದ್ದೀನಿ. ಹೇಗೆ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಅಂತೂ ಖಂಡಿತವಾಗ್ಲೂ ಇದೆ. ಅದಾದಮೇಲೆ ನೆಕ್ಸ್ಟು ನಿಧಾನಕ್ಕೆ ಬೇಸಿಕ್ ಕ್ರೋಷ ನಂಗೆ ಗೊತ್ತು, ಐಡಿಯಾ ಗೊತ್ತು ಹೆಂಗೆ ಇದು ಮಾಡೋದು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿಕೊಟ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸ್ಟಾರ್ಟಿಂಗಿಂದ ಕಲ್ತ್ಕೋಬೇಕು ಬೇಸಿಂದನೂ, ಅದಕ್ಕೆ ಟೈಮ್ ಬೇಕು. ಹಾಗಾಗಿ ನೆಕ್ಸ್ಟು ನನ್ನ ಕೆಲಸ ಅದೇನೇ, ನಂಗೆ ಟೈಮ್ ಸಿಕ್ಕಿದಾಗ ಫಸ್ಟ್ ಅದನ್ನು ಬೇಸಿಕ್ಕನ್ನು ಕಲ್ತ್ಕೊಂಡು ಅದಾದಮೇಲೆ ಕ್ರೋಷೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಯಾರಿಗೆಲ್ಲ ಕ್ರೋಷೆ ಬಗ್ಗೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಇಂಟ್ರೆಸ್ಟ್ ಇದ್ದು ಕಲ್ತ್ಕೊಳ್ಳದೆ ನಿಮಗೆ ಟೈಮ್ ಆಗದೆ ಲೈಫಲ್ಲಿ ಸುಮ್ಮನೆ ಬಿಟ್ಟಿದ್ದೀರಾ ಅಂತಂದರೆ ಕಾಮೆಂಟ್ ಸೆಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಂಡು
ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಓಕೆನಾ? ಈ ಕಮೆಂಟ್ ಅಂತ ಬಂದಾಗ ಸ್ವಲ್ಪ ಕ್ರಿಟಿಕಲ್ ಆಗೋದಂತೂ ಖಂಡಿತವಾಗ್ಲೂ ಹೌದು. ಎಲ್ಲರಿಗೂ ನಾವು ಇಷ್ಟ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳ್ಳೋದು ಕೂಡ ತಪ್ಪು. ನಾನು ಇಟ್ಕೊಂಡು ಇಲ್ಲ, ಅದು ಬೇರೆ ವಿಚಾರ. ಆದರೂ ಕೂಡ ಮನುಷ್ಯರು ಅಂತಂದಮೇಲೆ ಅವ್ರು ಏನಾದರೂ ಕಮೆಂಟ್ ಮಾಡಿದಾಗ ಖಂಡಿತವಾಗ್ಲೂ ನಮ್ಗೆ ಹರ್ಟ್ ಆಗುತ್ತೆ. ನಾನು ಏನಕ್ಕೆ ಈ ವಿಷಯನ ಇಲ್ಲಿ ಮಾತಾಡ್ತಿದ್ದೀನಿ ಅಂತಂದರೆ, ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಂತೂ ಒಂದು ಕಾಂಟ್ರವರ್ಸಿನೇ ಥರನೇ ನಡೀತು. ಬಟ್ ಆದರೆ ಎಲ್ಲರ ಲೈಫೂ ಎಲ್ಲ ಒಂದೇ ಥರ ಇರಬೇಕು ಅನ್ನೋದೇನು ಇಲ್ವಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ನನಗೂ ಮಗು ಇರುತ್ತೆ, ನಿಂಗೂ ಮಗು ಇರುತ್ತೆ. ಬಟ್ ಆದರೆ ನೀನು ಮೇಂಟೈನ್ ಮಾಡೋ ರೀತಿಯೇ ಬೇರೆ ಇರುತ್ತೆ, ನಾನು ಮೇಂಟೈನ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಅಫ್ಕೋರ್ಸ್ ಅಲ್ವಾ? ಒಬ್ಬೊಬ್ಬರಿಗೆ ಸರೌಂಡಿಂಗ್ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರಿಗೆ ಪೇರೆಂಟ್ಸ್ ಸಪೋರ್ಟಿವ್ ಆಗಿರ್ತಾರೆ, ಒಬ್ಬೊಬ್ಬರಿಗೆ ಅತ್ತೆ ಮಾವ ಸಪೋರ್ಟಿವ್ ಆಗಿರ್ತಾರೆ. ಈ ಥರ ಎಲ್ಲ ಅವ್ರ ಪ್ರಾಬ್ಲಮ್ಸ್ ಬೇರೆ ಥರ ಇರುತ್ತೆ. ಎಲ್ಲರ ಜೀವನನೂ ಒಂದೇ ಥರ ಇದ್ಬಿಟ್ರೆ ಇನ್ನೇನು ಕಡಿಮೆ ಹೇಳಿ ನೋಡೋಣ. ಸುಮ್ಮನೆ ಅನವಶ್ಯವಾಗಿ ನೀವು ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಟೈಮ್ ವೇಸ್ಟ್ ಅಂತ. ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯೂಶ್ವಲಿ, ಅದನ್ನು ಹೇಳಬೇಕು ಅನ್ನಿಸ್ತು. ಹಾಗಾಗಿ ಇದನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಕ್ವಶನ್ ಎಲ್ಲ ಕಂಪ್ಲೀಟ್ ಮಾಡಿದೆ, ಆಲ್ಮೋಸ್ಟ್ ಒಂದು 4 hours ತೊಗೊಂಡೆ. ಬಟ್ ಆದರೆ ರಿಸಲ್ಟ್ ಮಾತ್ರ ಸಕ್ಕತ್ತಾಗಿದೆ. ಫಸ್ಟ್ ಟ್ರೈ ಆದ್ರೂ ಅಮೇಝಿಂಗ್ ರಿಸಲ್ಟ್ ಸಿಕ್ಕಿದೆ ನನಗೆ. ನಂಗೆ ತುಂಬ ಇಷ್ಟ ಆಯಿತು, ಎಲ್ಲರಿಗೂ ಕೂಡ ಇಷ್ಟ ಆಯಿತು. ಆಶ್ಚರ್ಯ ಆಯಿತು ಆ್ಯಕ್ಚುಲಿ, ಇಷ್ಟು ಕಂಪ್ಲೀಟ್ ಮಾಡೋಕ್ಕಾಯ್ತಲ್ಲ ಅಂತೇಳಿ ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟಿಂದ ನಾನು ಪ್ರೀವಿಯಸ್ ಆಗಿ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡಿಟ್ಕೊಂಡು ಆಮೇಲೆ ಈಸಿ ಅನಿಸುತ್ತೆ. ಈಗ ನಾನು ಸೋಂಬೇರಿ ಬಿದ್ದು ಮಾಡಿಲ್ಲ, ಮಾಡಬೇಕಂತಲೂ ಇರಲಿಲ್ಲ. ಯಾರಿಗಾದರೂ ಕೊಡೋಣ ಅಂತಿದೆ, ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಯಾರು ಕೂಡ ಇವಾಗ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನೇ ಟ್ರೈ ಮಾಡಿದ್ದಕ್ಕೆ ಆಗಿರೋ ರಿಸನ್ ಸಿಕ್ಕಿದೆ. ನಂಗೆ ತುಂಬ ಇಷ್ಟ ಆಯಿತು. ಇದೇ ಸೀರೆನೇ ನಾನು ಉಟ್ಕೊಳ್ಳೋದು ಈಗ ಗೃಹ ಪ್ರವೇಶಕ್ಕೆ. ಗ್ರೀನ್ ಸಾರಿ ಹೆಂಗಿದೆ? ಹಿಂಗ್ ಮಾಡ್ತಾರ ಯಾರನ ಹೂ ಅಂದ್ರೆ ಕೈ ನೋಡಮ್ಮ ಗ್ಯಾಪ್ನ ಐತೆ. ಹೋಗ್ತಾ ಇದ್ದೀರಿ ನಾವು ಇವಾಗ ನಡಿ ಮನೆ ನಡಿ ಓಟ್ ಬರೋಣ ಮಾಲ್ಕ ನಡಿಯೇ. ಸ್ವಲ್ಪ ಆಚೆ ಹೋಗೋ ಕೆಲಸ ಇತ್ತು. ನಮ್ಮ ಶುಕಿ ಅಂತೂ ನನ್ನ ನಂಬೋದೇ ಇಲ್ಲ, ನಾನು ಏನಾದರೂ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ರೆ. ಹಾಗಾಗಿ ಸರಿ ಅಂತಂದ್ಬಿಟ್ಟು ರೆಡಿ ಆಗಿದ್ರು. ಅವಳು ನಿಜವಾಗ್ಲೂ ಮಲ್ಕೊಳ್ಳಲ್ಲ. ನಾನೇನು ಮಾಡಿದ್ದೆ, ರೆಡಿ ಆಗಿದ್ರ ಮೇಲೆ ಒಂದು ನೈಟಿ ಹಾಕ್ಕೊಂಡು ಅವಳನ್ನ ಮಲಗಿಸ್ತಿದ್ದೆ. ಅದಾದಮೇಲೆ ಸ್ವಲ್ಪ ಟೈಮ್ ಇತ್ತು, ದೀಪು ಸ್ವಲ್ಪ ಬ್ಯುಸಿಯಾಗಿದ್ಲು. ಹಾಗಾಗಿ ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಆ ಮುಖ ಕ್ಲೀನ್ ಮಾಡ್ಕೊಬೇಡ ಅಂಥೇಳಿ. ಸ್ಟೀಮ್ ಮಾಡಿದ್ರೆ ನಮಗೆ ಬ್ಲ್ಯಾಕೆಟ್ಸ್ ವೈಟೆಜ್ ತುಂಬಾ ಆಚೆ ಬೇಗ ಬರುತ್ತೆ. ಕೇಳ್ತಿರ್ತಾರೆ ಕೆಲವೊಬ್ಬರು ಬ್ಲ್ಯಾಕೆಟ್ ವೈಟೆಜ್ಗೆ ಏನು ಮಾಡೋದು ಅಂತಂದ್ಬಿಟ್ಟು. ನೀವು ಈ ರೀತಿ ಸ್ಟೀಮರ್ನ ತೊಗೊಂಡು ಸ್ಟೀಮ್ ಮಾಡಿ ಬ್ಲ್ಯಾಕೆಟ್ಸ್ ರಿಮೂವರ್ನ ಇಟ್ಕೊಂಡು ನೀಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ಎಲ್ಲಾನು ಕೂಡ ಆಚೆ ಬಂದ್ಬಿಡತ್ತೆ. ಸ್ವಲ್ಪ ಪೇಷನ್ಸಿಂದ ಮಾಡಬೇಕಷ್ಟೇನೆ. ಸ್ವಲ್ಪ ಸ್ಕಿನ್ ಎಲ್ಲ ಪ್ರೆಪ್ ಮಾಡಿಕೊಂಡು ಇವಾಗ ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ. ರಿಲಯನ್ಸ್ ಹೋಗ್ಬಿಟ್ಟು ಒಂದು ಮಿಕ್ಸಿ ಸೆಟ್ ಬೇಕಂತೆ ಗೃಹ ಪ್ರವೇಶ ನಡೀತಿರೋರ ಮನೆಗೆ. ಹಂಗಾಗಿ ನಾನು ದೀಪ ಅರ್ಜೆಂಟಾಗಿ ಹೊರಡ್ತಾ ಇದ್ದೀವಿ. ಹೋಗ್ಬಿಟ್ಟು ಬೇಗ ಬಂದು ಇನ್ನೂ ರೆಡಿ ಆಗೋದು ಜಾಸ್ತಿನೇ ಇದೆ. ಮಳೆ ಬೇರೆ ಸುರಿತಾ ಇದೆ, ತಿನಕು ಅಂದರೆ ಹನಿ ಹನಿ ಬೀಳ್ತಾನೇ ಇದೆ. ಈ ಮಳೆಯಲ್ಲಿ ಗೃಹ ಪ್ರವೇಶ ಹೆಂಗಿರುತ್ತೋ ಗೊತ್ತಿಲ್ಲ. ಬಟ್ ಆದರೆ ನಾವಂತೂ ಚೆನ್ನಾಗೇ ರೆಡಿ ಆಗಿದ್ದೀವಿ, ಎಲ್ಲನೂ ಪ್ರಿಪೇರ್ ಆಗಿದೆ. ನೋಡೋಣ ರೆಡಿ ಎಲ್ಲ ಆದಾಗ ಹೇಗಿರ್ತೀವೋ ಏನು ಅನ್ನೋದೆಲ್ಲ ತಲೆಯಲ್ಲಿ ಓಡ್ತಾನೇ ಇದೆ ನನಗಂತೂ. ಇವಾಗ ಸದ್ಯಕ್ಕೆ ಸುಖಿನ ಮಲಗಿಸ್ಬಿಟ್ಟು ನಾನೀಗ ಹೊರಡ್ತಾ ಇದ್ದೀನಿ. ಬನ್ನಿ ಹೆಲ್ಮೆಟ್ ಹಾಕೊಂತೀನಿ. ಏಕಾ ಮಳೆ ಗೊತ್ತಾಯ್ತು ಬೇಡ, ನಿಂಗೆ ಬೇಕಂದ್ರೆ ಎತ್ಕೋ, ಬ್ಯಾಡ ಅಂದ್ರೆ ನಡಿ. ಇಲ್ಲೇ ಪಕ್ಕದಲ್ಲಿ ಓರಿಯನ್ ಅಪ್ ಟೌನ್ ಇದೆ, ನಮಗೆ ತುಂಬಾ ಬೇಗ ಹೋಗ್ಬೋದು. ಏನು ಅರೌಂಡ್ ಒಂದು 5 to 6 kilometers ಇರಬಹುದೇನೋ. ಹೋಗಿ ಮಿಕ್ಸಿನ ಪರ್ಚೇಸ್ ಮಾಡಿಕೊಂಡು, ಇದು ನಮ್ಮನೇಲಿದೆ, ನಮ್ಮ ಮಮ್ಮಿ ಮನೇಲಿ ನಾವು ಇದನ್ನೇ ಯೂಸ್ ಮಾಡ್ತಿರೋದು. ಆಲ್ಮೋಸ್ಟ್ ನಾವು ತೊಗೊಂಡು 3 to 4 years ಆಯಿತು ಅಂತ ಅನ್ಸುತ್ತೆ. ಬಟ್ ಆದರೆ ಇನ್ನೂ ಚೆನ್ನಾಗಿದೆ. ನಾವು ನಮ್ಮ ಅಂಗಡಿಗೆಲ್ಲ ಯೂಸ್ ಮಾಡ್ತೀವಿ, ಆದರೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ನಂಗೆ ಈ ಫ್ರಿಡ್ಜ್ ನೋಡಿ ತುಂಬಾ ಇಷ್ಟ ಆಗ್ಬಿಡ್ತು ನನಗೆ. ಬಟ್ ಆದರೆ 2 lakh ಹತ್ತತ್ರ 2 lakh ಇದು, ಏನೋ ಒಂದು 5,000 ಕಡಿಮೆ ಇರ್ಬೋದೇನೋ. ತುಂಬಾ ಬ್ಯೂಟಿಫುಲ್ ಆಗಿತ್ತು, ನಾವು ಇದೆಲ್ಲ ತೊಗೋತೀವಿ. ಬಟ್ ಅದ್ರೆ ವೇಸ್ಟ್ ತುಂಬ ದುಡ್ಡು ಕೊಳಿತಾ ಬಿದ್ದಿದ್ರೆ ತೊಗೊಳೋದ್ರಲ್ಲಿ ಅರ್ಥ ಇದೆ ಖಂಡಿತ. ಹಿಂಗೆ ಹೊರತಾಳೆ ನೋಡ್ರಿ ನಮ್ ದೀಪು ಸೇರಿ ಏನು ನಾಚಿಕೆ ಗೀಚಿಕೆ ಏನಿಲ್ಲ. ಏನಾನ ತಿಂತೀಯೇನೆ? ಏನು ಬೇಡಮ್ಮ, ಮೇಲೆ ಅದೇನೋ ಐಸ್ ಕ್ರೀಮ್ ಆಸೆ ಪಟ್ಟಲ್ಲ ಅವತ್ತು. ಪರವಾಗಿಲ್ಲ ಬರಲಿ, ಹೋಗೋಣ, ಟೈಮ್ ಆಗೋದಿಲ್ಲ, ಸ್ನಾನ ಮಾಡಬೇಕಲ್ಲ. ಇವತ್ತೆ ನಾನು ಫಸ್ಟ್ ಟೈಮ್ ಬರ್ತಾರದು, ಹೆಂಗಿದೆ ಎಕ್ಸೈಟ್ಮೆಂಟ್ ಇಲ್ಲಿ ಅಂತ ಬಂದಿಲ್ಲ. ಎಕ್ಸೈಟ್ಮೆಂಟ್ ಇರಲಿ ಅಂತ ಬಂದಿಲ್ಲ ನಾ ಅಷ್ಟೇ. ಹೋಗಿ ಕೊಟ್ಬಿಟ್ಟ
ಹೋಗಿಲ್ಲ ನೋಡೋಣ ಹೆಂಗಿರುತ್ತೋ ಇವ್ರ ಬೇಡ ಆಮೇಲೆ ಬಂದು ನೋಡ್ತೀನಿ ಖುಷಿಯಾಗಿ ಸಂತೋಷ ಪಡೋಣ. ಅಂಡ್ ಆಚೆ ಎಲ್ಲ ಬ್ಯೂಟಿಫುಲ್ ಆಗಿದೆ, ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಒಳಗಡೆ ಇಲ್ಲ, ಅವ್ರ ಹತ್ರ ಮಾತಾಡ್ತಾ ಇದ್ದ ನಮ್ಮ ಮಾಮಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ವೇಟ್ ಮಾಡ್ತಾವ್ರೆ, ಇಂಜೆಕ್ಷನ್ ಬಿಚ್ಚಿಸ್ಬೇಕಲ್ಲ. ಹೇಮಂತ್ ಅವ್ರು ವೇಟ್ ಮಾಡ್ತಾ ಇದಾರೆ, ಹಂಗಾಗಿ ಟೈಮ್ ಆಗುತ್ತೆ ಇನ್ನು ಒಳಗಡೆ ಎಲ್ಲ ಹೋದ್ರೆ, ಆಮೇಲೆ ಒಂದೇ ಸತಿ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆದೆ. ಇವಾಗ ಹೊರಡ್ತಾ ಇದ್ದೀನಿ, ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಮತ್ತೆ ನೋಡ್ಬೇಕು. ಗೃಹ ಪ್ರವೇಶದ ವೈಬ್ ಅಂತೂ ಸಿಕ್ಕಾಪಡೇನೆ ಚೆನ್ನಾಗಿತ್ತು. ನಾನು ದೀಪು ಎಂಜಾಯ್ ಮಾಡ್ಕೊಂಡು ಈವ್ನಿಂಗ್ ಸನ್ಸೆಟ್ಟನ್ನು ನೋಡಿಕೊಂಡು ಹೋಗ್ತಿದ್ವಿ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಸನ್ಸೆಟ್ ಅಂತೂ. ಈ ತೋಟದ ದಾರಿಯಲ್ಲಿ ಹೋದರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನೇ ಮನೆಗೆ ಬಂದೆ, ಎಲ್ಲ ಸಾಮಾನು ಸ್ವಲ್ಪ ಏನೇನು ಬೇಕೋ ಬಟ್ಟೆಗಳೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ನಾನು, ಅದೆಲ್ಲ ತಗೊಂಡೆ. ಆ್ಯಂಡ್ ಜೊತೆಗೆ ಒಂದು ಸ್ವಲ್ಪ ಜ್ಯುವೆಲ್ಸ್ ಏನು ಡಾಬಂತೆ ಬಳೆ ಎಲ್ಲನೂ ಕೂಡ ತಗೊಂಡಿದ್ದೀನಿ. ಈಗ ಹೊರಡಬೇಕು ಮನೆಗೆ. ಹಿಂದೆ ಹೋಗು, ಹೆಂಗ್ ಮೇಕಪ್ ಆಗಿದೆ ತೋರ್ಸು, ಮೂತಿ ಎಲ್ಲ ತೋರ್ಸೆ. ಬೆಳಿಗ್ಗೆ ತೆಗಿಯೋದು ಸೂಚಿ ಸೂಚಿದಂಗ ಆತದೆ ಹಂಗೆ ಅದು. ಆಮೇಲೆ ಫೇಶಿಯಲ್ ಮಾಡಿದ್ದೆ ನೋಡು, ಬುದ್ದು ಬುದ್ದು ಅಂತ ಹಂಗ್ ಮಾಡ್ಬಿಟ್ಟಿಯ. ಏನಾಗಲ್ಲ ಏನಾಗಲ್ಲ, ರಶುಕ್ ಹಂಗೆ ಆಗಿದ್ದು. ಏನದು? ಇದು ಲೇಚ್ ಬಿ ಚಿಪಿಲ್ ಆಫ್ ಮಾಸ್ಕ್. ಇದಕ್ಕೆ ವೇಟ್ ಮಾಡ್ಬೇಕು ಅವಾಗ. ಏನಾಗಲ್ಲ ನೋಡ್ರಿ, ರಿಯಾಕ್ಟ್ ಆಗ್ತಾಯ್ತು ಕಾಮೇಲ್ ರೆಡ್ ರೆಡ್ ಆಗ್ಬಿಟ್ಟು. ರಶುಕ್ ಹಾಕಿದ್ದೆ, ಎಷ್ಟು ಚೆನ್ನಾಗೈತೆ. ಇದೇನ ಕಳ್ತಾರದ ನಗಿತಾರ ರಿಯಾಕ್ಷನ್ ಕೊಡೋದು. ಅದಕ್ಕೆ ನನ್ಗೆ ಗೊತ್ತು ಅವಳು, ಅವಳು ಮಕ್ಕ ಹಾಕೊಂಡಲ್ಲ ಅಂತ ಅವಳಿಂದ ನಿಜ ನಿಂದಾಗ ಹಾಕಿಸ್ಕೊಂಡಂಗ್ ನೋಡಿ. ಏನಾಗಲ್ಲ ಏ, ಏನಾಗಿಲ್ಲ ಸುಮ್ಮನೆ ಇವಾಗ ಕೂಲ್ ಆಗಿಲ್ಲ, ಕೂಲ್ ಆಗಿಲ್ಲ ಮಾತಾಡೆ, ನೋಡೇ ಮಾತಾಡ್ತೇನ ಕೂಲ್ ಆಯ್ತಾ. ಏನು ಯಾಕೆ ಅಕ್ಕ ತೆಗ್ಬಿಡಕ್ ಹೋಗ್ಲಿ, ಸೆನ್ಸಿಟಿವ್ ಹಂಗೆ ಸುಮ್ಮನೆ ರೀ ಅವಳು. ಮತ್ತೆ ಗೈಸ್ ಅಳ್ತಾ ಇತ್ತು ಗೈಸ್. ಸರ್ ಆಯ್ತಾ ಮಕ್ಕ? ಸರ್ ಆಯ್ತು ಇವಾಗ ಏನು ಚುಚ್ಚಾಕ್ತು ಮಕ್ಕ ಎಲ್ಲ ಕಚ್ಕೊಂಡು ಇವರೆಲ್ಲ ಬೇಗ ಬೇಗ ಪ್ರಿಪೇರ್ ಆಗ್ಬಿಟ್ಟವ್ರು. ನಾನು ಅಲ್ಲಿ ಇಲ್ಲಿ ಏನಿದ್ರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಬಂದು ಇದೇ ಸರ್ ಆಯ್ತು ನನ್ ಕ್ಯಾನ್ಸಲ್ಲು. ಸುಖಿ ನೋಡ್ಕೊಳೋದು ನಮ್ಮ ಮನೆಗೆ ಹೋಗಿ ಎಲ್ಲ ಎತ್ಕೊಂಡು ಬಂದೆ. ಬಂದು ಜಸ್ಟ್ ಮೊನ್ನೆ ಸ್ಟಿಚ್ ಮಾಡಿಸಿದ್ದೆ ಟಾಪ್ಸ್ ಎಲ್ಲಾನು, ಆ ಟಾಪ್ ಹಾಕೊಂಡು ಒಂದು ಪ್ಯಾಂಟ್ ಹಾಕೊಂಡಿದ್ದೀನಿ. ಇಯರ್ ರಿಂಗ್ಸ್ ಬಂದು ಜುಮ್ಕಾ ಹಾಕೊಂಡಿದ್ದೀನಿ. ಸಿಂಪಲ್ ಆಗಿ
ಇದು ಶುಕಿ ಚೇನ್ ಆಕ್ಚುಲಿ. ಊಟ ಮಾಡಕ್ಕೆ ಕುತ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಬಿಡಿ ಅಣ್ಣ ಅವಳಿಗು ಹಾಕ್ತಾರಿ. ತಿಂದಾಕ್ ಬೇಗ ಬೇಗ ಒಂದಷ್ಟು ರೀಲ್ಸ್ ಎಲ್ಲ ಮಾಡಿ ಈಗ ಚೆನ್ನಾಗಿ ಟೆನ್ಶನ್ ಮಾಡಿದ್ದಾಯ್ತು. ಆ್ಯಂಡ್ ಕಸಿನ್ಸ್ ಎಲ್ಲಾನು ಒಂದೆರಡು ಫೋಟೋ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ರೆಡಿ ಆಗ್ತಾ ಇದ್ದೀವಿ. ನಾವು ಒಟ್ಟು ಎಷ್ಟು ಜನ ಮೊಮ್ಮಕ್ಕಳು ಅಕ್ಕ? ನಾವು ಒಂಬತ್ತು ಜನ ಮೊಮ್ಮಕ್ಕಳು. ನಾವು ನಾನೇ ದೊಡ್ಡ ನೋಡ್ರಿ, ನನ್ ಮಗ್ಳಿಗೆ ಏನ್ ಕಾಟ ಕೊಡ್ತಾನೆ ನಂಗೆ ಚೆನ್ನಾಗಿದೆ ಆಕ್ಚುಲಿ. ಅಲ್ಲ ನಮ್ಮ ಅಜ್ಜಿಯವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ರಿ ಇವಾಗ. ಕಾಟ ಕೊಡ್ತಾಳ ಹಂಗೆ ಎಲ್ಲ ಮಕ ತೋರ್ಸು. ನಿಂಗೆ ಗುದ್ದಾಕ್ತೀನಿ ನಿನ್ನ. ನಮ್ಮ ರಶ್ಮಿ ಒಂದು ಟಾರ್ಚರ್ ಅದ್ರಾಗ ನಡಿ. ನೀವಿನ್ನ ನೀವೇ ಎಲ್ಲ ಕೆಡ್ಸಿರೋದು. ಏನದು ಕಪ್ಪೆ ಜಂಪ್ ಮಾಡ್ತೈತ್? ಬಾ 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 ಹೋಗಣ ಮಗುನ. ಟಾರ್ಚರ್ ಮಾಡ್ತಾಳ ಮಗಳಿಗೆ ಯಾವ ತರ ಟಾರ್ಚರ್ ಮಾಡ್ತಾಳ ಅಂದ್ರೆ ಎಲ್ಲಾರ್ಗೂ ಕೋಲಲ್ಲಿ ಕಲ್ಲಲ್ಲಿ ಮಣ್ಣಲ್ಲಿ ಎಲ್ಲಾದ್ರಲ್ಲೂ ಹೊಡಿತಾವಳು. ಏ ನೋಡ್ರಿ ನೋಡ್ರಿ ಮಾತಾಡೋ ರೀತಿ ನಾ ತಾಯಿ ಹತ್ರ ಫುಲ್ ರೌಡಿ ಜಂಪ್ ಮಾಡ್ತಾಳ. ಸಿಕ್ಕಾವಡೆ ಚೆನ್ನಾಗಿತ್ತು, ಪೂಜೆ ಎಲ್ಲಾನು ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ನಾವು ಕೂಡ ರೀಲ್ಸ್ ಎಲ್ಲ ಮಾಡ್ಕೊಂಡು ಊಟ ಮಾಡಿಕೊಂಡು ಇವಾಗ ಜಸ್ಟ್ ನಾವು ಮನೆಗೆ ಬಂದ್ವಿ. 11:30 ಆಯಿತು ಟೈಮ್ ಕರೆಕ್ಟಾಗಿ. ಇವಾಗ ನಿದ್ದೆ ಮಾಡಿಬಿಡೋದೆ. ಏನೇನು ಕೂಡ ನಿದ್ದೆ ಇಲ್ಲ ಇವತ್ತು. ನಿದ್ದೆ ಇಲ್ಲ ಅಂದರೆ ಅಷ್ಟೇ ಕತೆ. ನಾಳೆ ಬೇಗ ರೆಡಿ ಆಗಬೇಕಾಗುತ್ತೆ, 5 ಗಂಟೆಗೆ ಪೂಜೆ ಐತಿಯಂತೆ. ಯಾವಾಗ ಹೋಗ್ತಿರೋ ಅದು ಯಾವಾಗ ರೆಡಿ ಆಗ್ತಿರೋ ನನಗಂತೂ ಐಡಿಯಾನೇ ಇಲ್ಲ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಎಷ್ಟು ಚೆನ್ನಾಗಿತ್ತಂದ್ರೆ ಲಿಟ್ರಲಿ ಸಖತ್ ಕಾಣಿಸ್ತಾ ಇತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ನನ್ನ ಸ್ಕಿನ್ ಅಂತ. ವರ್ತ್ ಪ್ರೈಸ್ ಸಿಂಗಲ್ ರುಪೀನೂ ಚಿಕ್ಕ ಮಗು 12 ಗಂಟೆ ರಾತ್ರಿಯಲ್ಲಿ ಮೆಹಂದಿ ಆಗತ್ತಂತ ಬಿಡ್ತಾ ಇಲ್ಲ. ಏನ್ ಮಾಡೋದು ಹೇಳು ನೋಡೋಣ. ಶೋಕಿ ಅವಳು ಜಾಸ್ತಿ ಏನು ಮಾಡಕ್ಕ. ಏ ಮಗು
ನಿಂಗೆ ಬೇಕಾಗಿದ್ದೆಲ್ಲ ಅದೆಲ್ಲ ಡಿಸೈನ್ ಮನೆ ನೋಡೋ ಹಂಗೆ ಡಿಸೈನ್ ಹಿಂಗೈತೆ ಡಿಸೈನ್ ಇವರು ಒಂದು ಗಂಟೆ ರಾತ್ರಿಯಲ್ಲಿ ಮೆಹಂದಿಯೆಲ್ಲ ಹಾಕೊಂಡು ಕೂತಿದ್ದಾರೆ ಇನ್ನು ಬೆಳಗ್ಗೆ ಎದ್ದು ನಂಗೆ ಉರಿದು ಬಿಡುತ್ತೆ ಅಂತೇಳಿ ನಿದ್ದೆ ಕಣ್ಣೆಲ್ಲ ಹಾಕಿ ಒಂದು ಗಂಟೆ ನಾಳೆ ಅವಳಿಗೆ ಇಂಟರ್ನಲ್ಸೈತೆ ಅದು ಲೆಕ್ಕ ಇಲ್ಲಿಲ್ಲದೆ ಅವಳು ಈಗ ಮೆಹಂದಿ ಹಾಕ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದ್ದಾಳೆ ನನ್ನ ಕೈ ಆಗ್ತಾ ಇಲ್ಲ ಅಂದರೆ ಆಗ್ತಾ ಇಲ್ಲ ಆದರೂ ಕೂಡ ಬೆಳಗ್ಗೆ ಎದ್ದು ಆಮೇಲೆ ಬರ್ನಿಂಗ್ ಆಗ್ಬಿಡುತ್ತೆ ಅಂತೇಳಿ ನೇಲ್ ಪಾಲಿಶಸ್ಸು ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ನಾನು ಅದಕ್ಕೆ ಸರಿ ಮೆಂದು ಹೆಂಗಾದ್ರು ಮಾಡಿದೆ ಹಾಕಿಸ್ಕೊಂಡು ಮಲ್ಕೊಬಿಡೋಣ ಅಂತೇಳಿ ಅದು ಹೆಂಗೆ ನಮ್ಮಅಪ್ಪನ ಬಂದು ಮಾಡ್ಕೊಡ್ತಾರ ನಮ್ಮಅಪ್ಪನ ಸುದ್ದಿ ಹಾಕಿವಾಗ ಹಾಕು ಒಂದೇ ಮಾತ್ರ ಹಾಕೊಂಡ್ಬಿಡಲಿ ಕೈಕ ಊಳ್ಯಾರೋ ಉಚ್ಚಿ ಅನ್ಕೊಂಡ್ಬಿಡ್ತಾರೆ ಕೈ ಸೀರಿಯಸ್ಲಿ ನಮ್ಮ ದೀಪ ಎಷ್ಟು ಬ್ಯೂಟಿಫುಲ್ ಅವಳು ಹಿಂದಿ ಹಾಕಿದ್ದಾಳೆ ಅಂದ್ರೆ ನಾನು ಚಿಕ್ಕೊಂಡಿರ್ಬೇಕಾದ್ರೆ ಅವಳು ಒಂಥರ ತಿಕ್ಲ್ ತಿಕ್ಲ್ ಥರ ಆಡ್ತಾ ಇದ್ಲು ಏನೇನೋ ಮಾಡ್ತಾ ಇದ್ಲು ಪರವಾಗಿಲ್ಲ ಇವಾಗ ದುಡ್ಡು ಹಾಕಿದ್ದಾಳೆ ಸಕ್ಕತ್ತಾಗ ಹಾಕ್ತಾಳೆ ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡ್ರೆ ಇಲ್ಲೋಡಿ ಇದು ಮೆಹಂದಿಯಾಗ ಹೋದಾರನೆ ಇಲ್ಲೋಡಿ ನಾನು ಹಾಕೊಂಡಿರೋದು ಚೆನ್ನಾಗಿ ಹಾಕೊಂಡಿದ್ದೀನಿ ಅವಳಿಗೆ ಹಾಕೊಂಡಿರೋ ಥರ ಏನಾದರೂ ಕನಿಷ್ಠ ನಂಗೆ ಹಾಕ್ತಾರೆ ಇಲ್ಲ ಇಲ್ಲಿಡ್ರಿ ಹಿಂಗೆ ಹಾಕೊಂಡು ನೋಡ್ರಿ ಈ ಮೆಹಂದಿ ಚಿತ್ತಾರ ಎಸ್ತೆಟಿಕ್ ಎಸ್ತೆಟಿಕ್ ನಾನು ಹಂಗೆ ಹಿಡ್ಕೊತೀನಿ ಹಿಂಗೆ ಹಿಡ್ಕೊತೀನಿ ಹಿಂಗೆ ಹಿಡ್ಕೋಣ ಅಂತೆಲ್ಲ ಯೋಚನೆ ಮಾಡಿ ಹಿಂಗೆ ಹಿಂಗೆ ಹಿಡಿದ್ರಿ ಈ ಚುಕ್ಕಿ ನೀಟಾಗಿ ಪ್ಲೀಸ್ ಇಲ್ಲೆಲ್ಲ ಆಗೋಗೈತೆ ಹಿಂಗ ಅವಳಿಗೆ ಅವಳನ್ನ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ ನೋಡ್ರಿ ನನ್ ಕೈ ಇದನ್ನ ಯಾರನ ಮೀಂದಿ ಅಂತಾರ ಆಮೇಲೆ ಇವಳು ಘನ ಇವಳೇ ಬೆಸ್ಟ್ ಇವಾಗ ಅಯ್ಯೋ ಇದ್ ನೋಡು ಉಗುರುಗಳು ನೋಡು ಇವಾಗ ಬೆಳಿಗ್ಗೆ ಹೋಗಿ ಗೊರೆಂಟಿ ತಂದು ಹಾಕೊಂಬೇಕಿದ್ರೆ ಆಗಲ್ಲ ಇದು ಇದನ್ನ ಒಂಥರ ಕಾಣಿಸ್ತಾ ಇದೆ ಪರವಾಗಿಲ್ಲ ಇದು ಉಜ್ಕೊಂಬಿಟ್ಟೋಳೆ ಏನೇ ಮಾಡೋದಿದ್ರ ಇವಳು ಉಪೇಂದ್ರ ಉಪೇಂದ್ರ ತರ ಅಮ್ಮ ಅಮ್ಮ ಅಂತ ಇಲ್ಲೋಡಿ ಗೈಸ್ ಇಲ್ಲ ಹಾಕ್ಬೇಕಾಗಿರೋದಕ್ಕೆ ಈ ಅವತಾರ ಬೇಕಾಗಿತ್ತ ನಮ್ಗೆ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಅಣ್ಣ